Good morning to one and all. In the last video, the point discussed is diagonal relationship and anomalous behavior. The meaning of diagonal relationship, second period element is having similarity with the next period element. Those two elements are diagonally related to each other. Okay, second period dagi one element, next period dagi another element. Avaradu property same irtavu, character same irtavu, avadu relation diagonal agi bandirtavu. They are diagonally related. Adakke best lithium magnesium antu tagondiddittu. So periodic table you have to take any of the diagonal relation considering group second and third. Anomalous behavior is nothing but the second paired elements are not having or matching their property with the same family members, but they are matching their property with the next family members. Adakka reason enu anthali ond list madirittu. So after completing that discussion, come to know trends in reactivity. Trends in reactivity of elements. Trends in reactivity of elements. Andra elements ra reactivity predictable yav tara aithi adanna now discuss madu. So the reactivity, it indicates by two main reasons. One is either loss of electron, those elements are undergoing chemical reaction. Either gain of electron, that is they are also undergoing chemical reaction. If you consider 18 group elements, there is no question of gain and loss of electrons. Adakka 18 group elements galu inert anta karithivi athava noble gas elements anta karithivi. Adu reactivity illa. ಆದರೂ ಕೂಡ ನಮಗೆ ಡಿಟೇಲ್ ಡಿಸ್ಕಷನ್ ಬೇಕಾಗಿಲ್ಲ. ಈ ಪಿರಿಯಡಿಕ್ ಟೇಬಲ್ನ ಯಾವ ರೀಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ತಗೊಂಡಿವಿ, ಎಸ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲ, ಅದರದಲ್ಲಿ ನಾವೇನು ಮಾಡುತ್ತೀವಿ ಅಂತಂದರೆ ಎಡದ ಎಕ್ಸ್ಟ್ರೀಮ್ ಎಂಡ್ಸ್, ವಾಟ್ ಆರ್ ದೇರ್ ಕ್ಯಾರೆಕ್ಟರ್ಸ್ ಆಫ್ ರಿಯಾಕ್ಟಿವಿಟಿ. ಸಪೋಸ್ ಐ ವಿಲ್ ಟೇಕ್ ಎಟ್ ದ ಎಕ್ಸ್ಟ್ರೀಮ್ ಆಫ್ ಲೆಫ್ಟ್ ಸೈಡ್ ಫಸ್ಟ್ ಗ್ರೂಪ್ ಎಲಿಮೆಂಟ್. ಎಟ್ ದ ಎಕ್ಸ್ಟ್ರೀಮ್ ಆಫ್ ಲೆಫ್ಟ್ ಸೈಡ್ ದಟ್ ಮೀನ್ಸ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್, ದೇ ಆರ್ ನಥಿಂಗ್ ಬಟ್ ಲಿಥಿಯಂ ಹೈಡ್ರೋಜನ್. ಬಿಟ್ಟರೆ ಹೈಡ್ರೋಜನ್ ಅದು ಆಮೇಲೆ ಡಿಸ್ಕಸ್ ಮಾಡೋಕ್ಕೆ ಒಂದು ಚಾಪ್ಟರ್. ಆಮೇಲೆ ಸೋಡಿಯಂ ಐತಿ, ಆಮೇಲೆ ಪೊಟ್ಯಾಷಿಯಂ ಐತಿ. ಅಂದರೆ ಈ ಇದನ್ನು ಕ್ಯಾರೆಕ್ಟರ್ ತೊಗೊಂಡಿದ್ರೆ ಇವುಗಳದ ರಿಯಾಕ್ಟಿವಿಟಿ ಏನಿರ್ತೈತಿ? ಸೊ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ದೇ ಆರ್ ಆಲ್ವೇಜ್ ಶೋಯಿಂಗ್ +1 ಆಕ್ಸಿಡೇಷನ್ ಸ್ಟೇಟ್. ಯಾವ ಎಲಿಮೆಂಟ್ಸ್ಗಳು ಎಲೆಕ್ಟ್ರಾನ್ಸ್ಗಳನ್ನು ಲಾಸ್ ಮಾಡಿಕೊಂಡು ಪ್ಲಸ್ ಆಕ್ಸಿಡೇಷನ್ ತೋರಿಸ್ತಾವಲ್ಲ, ಪ್ಲಸ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳ ಹೆಸರು ಏನಂತ ಕರಿತೀವಿ ಅಂತಂದರೆ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಈಗ ಅಲ್ಕಲಿ ಮೆಟಲ್ಸ್ ಅಥವಾ ದೇ ಆರ್ ಶೋಯಿಂಗ್ +1 ಆಕ್ಸಿಡೇಷನ್ ಸ್ಟೇಟ್, ದೇ ಆರ್ ಆ್ಯಕ್ಟ್ ಆ್ಯಸ್ ರೆಡ್ಯೂಸಿಂಗ್ ಏಜೆಂಟ್. ಅಂದರೆ ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಏನು? ಆಲ್ವೇಸ್ ದೇ ಆರ್ ಲೂಸಿಂಗ್ ಎಲೆಕ್ಟ್ರಾನ್ಸ್. ಹೌದಾ? ಆಲ್ವೇಸ್ ದೇ ಆರ್ ಲೂಸಿಂಗ್ ಎಲೆಕ್ಟ್ರಾನ್ಸ್. ರೆಡ್ಯೂಸಿಂಗ್ ಏಜೆಂಟ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತಕ್ಕಂಥದ್ದು ಏನಂತೇಳಿ ಡೀಟೇಲ್ ಆಗಿ ನಾವು ಇನ್ನೊಂದು ಚಾಪ್ಟರಲ್ಲಿ ಕಲಿತಿರ್ತೀವಿ. ಆಕ್ಸಿಡೇಷನ್ ನಂಬರ್ ಅಂತಕ್ಕಂಥದ್ದು ಇಷ್ಟು ಗೊತ್ತಿರಲ್ಲ ಸರ್. ರೆಡ್ಯೂಸಿಂಗ್ ಏಜೆಂಟ್ ಯಾವ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತಕ್ಕಂಥ ಎಲಿಮೆಂಟ್ಸ್ ಬೆಸ್ಟ್. ಈಗ ನಾನು ಒಂದೊಂದೇ ತೊಗೊಳ್ತೀನಿ. ಎಟ್ ದ ಎಕ್ಸ್ಟ್ರೀಮ್ ಆಫ್ ಲೆಫ್ಟ್ ಸೈಡ್ ಆಫ್ ದ ಪಿರಿಯಡಿಕ್ ಟೇಬಲ್ ಫಸ್ಟ್ ಗ್ರೂಪ್ ಎಲಿಮೆಂಟ್ ದೇ ಆರ್ ನಥಿಂಗ್ ಬಟ್ ಶೋಯಿಂಗ್ +1 ಆಕ್ಸಿಡೇಷನ್ ಸ್ಟೇಟ್, ಆ್ಯಕ್ಟ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಎಟ್ ದ ಎಕ್ಸ್ಟ್ರೀಮ್ ಆಫ್ ರೈಟ್, ದಟ್ ಮೀನ್ಸ್ 17 ಗ್ರೂಪ್ ಎಲಿಮೆಂಟ್ಸ್ ದೇ ಆರ್ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆ್ಯಂಡ್ ಸೋಫಾನ್, ಇವೆಲ್ಲವೂ ತೊಗೋಬೋದು. ಇವುಗಳದ್ದು ಆಲ್ಮೋಸ್ಟ್ ಕ್ಯಾರೆಕ್ಟರ್ ಏನಿರ್ತೈತಿ? ದೇ ಆರ್ ಎಕ್ಸಿಬಿಟಿಂಗ್ -1 ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿ -1 ಆಕ್ಸಿಡೇಷನ್ ಸ್ಟೇಟ್ ಐತಿ ಅಂತಂದ್ರೆ ಫ್ಲೋರಿನ್ ಈಸ್ ಆಲ್ವೇಸ್ -1, ಯೂತ್ ಮತ್ತು ಪ್ಲಸ್ ಬರ್ಬೋದು. ಹೌದಲ್ಲ? ಅದಕ್ಕೆ ಇನ್ ಜನರಲ್ ಆಗಿ ಇದು -1 ಇರ್ತೈತಿ. ಯಾವುದು 17 ಗ್ರೂಪ್ ಇರ್ತೈತಿ.
ಇದು ಯಾವತ್ತೂ ಪ್ಲಸ್ ಒನ್ ಇರುತ್ತೆ, ಚಿತ್ರ ಮತ್ತು ಮೈನಸ್ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವೆರಡೂ ಕಂಪೇರ್ ಮಾಡಿದ್ರೆ ಈಗ ಇದನ್ನು ಮೈನಸ್ ಒನ್ ಆಕ್ಸಿಡೈಸಿಂಗ್ ಸ್ಟೇಟ್ ಬಂದೈತಂದ್ರೆ ಅವಾಗ ಏನಂತ ಕರಿಬೇಕು ಅಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿಬೇಕು. ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ಆಕ್ಸಿಡೇಷನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥವು ಏಜೆಂಟ್ಸ್ಗಳು, ರಿಡಕ್ಷನ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥವು ಏಜೆಂಟ್ಸ್ಗಳು. ಹೌದಲ್ಲ, ಆಕ್ಸಿಡೇಷನ್ ರಿಡಕ್ಷನ್ ಅಂತಂದ್ರೆ ಏನಂತ ಹೇಳಿ ಡಿಟೇಲ್ ಆಗಿ ನಾವು ನೋಡೋಣ. ಈಗ ನಾವಿಲ್ಲಿ ಒಂದು ಕನ್ಕ್ಲೂಷನ್ ಬರೋಣ. ಲೆಫ್ಟ್ದಿಂದ ರೈಟ್ ಹೊಂಟಿವಿ ಅಂತಂದ್ರೆ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಯಿತು, ಎಲೆಕ್ಟ್ರೋ ನೆಗೆಟಿವ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಯಿತು. ಹೌದಲ್ಲ, ಅಥವಾ ಲೆಫ್ಟ್ದಿಂದ ರೈಟಿಗೆ ಹೊಂಟಿವಿ ಅಂತಂದ್ರೆ ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಯಿತು, ಆಕ್ಸಿಡೈಸಿಂಗ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಯಿತು. ಸೊ ದಟ್ ಈಸ್ ದ ಮೇನ್ ಪಾಯಿಂಟ್ ಆಫ್ ರಿಯಾಕ್ಟಿವಿಟಿ. ಇದನ್ನು ನಾವು ಒಂದಿಷ್ಟು ಎಕ್ಸಾಂಪಲ್ಸ್ ತಗೊಂಡು ಕೂಡ ಕನ್ಸಿಡರ್ ಮಾಡ್ಬೋದು. ದ ಎಕ್ಸಾಂಪಲ್ ಫಾರ್ ದಿಸ್ ಈಸ್, ಈಗ ಈ ಫಸ್ಟ್ ಗ್ರೂಪ್ ಎಲಿಮೆಂಟ್ಸು ಆಗಲಿ ಅಥವಾ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸು ಆಗಲಿ, ಅವು ಒಂದರ ಜೋಡಿ ಬಹಳ ಕಾಮನ್ ಆಗಿ ರಿಯಾಕ್ಷನ್ ತೋರಿಸ್ತಿರ್ತಾವ. ದಟ್ ಎಲಿಮೆಂಟ್ ಈಸ್ ಸೇಫ್ ಟು ಬಿ ಆಕ್ಸಿಜನ್ ಅಥವಾ ಫಾರ್ಮೇಷನ್ ಆಫ್ ಆಕ್ಸೈಡ್ಸ್. ದ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಐದರ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಆರ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ದೇ ಆರ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಫಾರ್ಮಿಂಗ್ ಆಕ್ಸೈಡ್ಸ್. ಫಾರ್ಮೇಷನ್ ಆಫ್ ಆಕ್ಸೈಡ್ಸ್ ಹೆಂಗ ಒಂದು ಎಕ್ಸಾಂಪಲ್ ತಗೋದು. ಸಪೋಸ್ ಸೋಡಿಯಂ ಇಸ್ ದೇರ್, ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಯಾಕೆ ಇದು ಎಲೆಕ್ಟ್ರಾನ್ ಕೊಡ್ತೈತಿ, ಇದು ಎಲೆಕ್ಟ್ರಾನ್ ತಗೋತೈತಿ. ಸೊ ಕೊಡೋ ತಗೊಳ್ಳೋ ಕೆಲಸ ಇತ್ತು ಅಂತಂದ್ರೆ ಈಸಿಯಾಗಿ ಕಾಂಬಿನೇಷನ್ ಆಗ್ತಿರ್ತೈತಿ. ಇನ್ನು ನೆಕ್ಸ್ಟ್ ಇದ್ರದ್ದು ಹೆಂಗೆ ಬರಿತೀವಿ ನಾವು, ಇದ್ರದ್ದು ವ್ಯಾಲೆನ್ಸಿ ಟೂ ಮೈನಸ್ ಇರ್ತೈತಿ, ಇದ್ರ ವ್ಯಾಲೆನ್ಸಿ ಪ್ಲಸ್ ಒನ್ ಐತಿ. ಹೌದಲ್ಲ, ಸೊ ಫಾರ್ ಬ್ಯಾಲೆನ್ಸಿಂಗ್ ಇಟ್ ನೀಡೆಡ್ ಈಸ್ ಫೋರ್, ಎನ್ ಎ ಟು ಒ ಆಕೈತಿ. ಎನ್ ಎ ಟು ಒ ಅಂದ್ರೆ ಆಕ್ಸಿಜನ್ ಮೇಲೆ ಏನಿತ್ತು ಟೂ ಮೈನಸ್ ಅನ್ನಂಗೈತಿ, ಸೋಡಿಯಂ ಮೇಲೆ ಏನೈತಿ ಪ್ಲಸ್ ಒನ್ ಅನ್ನಂಗೈತಿ. ಎರಡು ಕ್ರಾಸ್ ಮಾಡಿದ್ರೆ ಏನಾಗ್ತೈತಿ, ಎನ್ ಎ ಟು ಒ, ಎನ್ ಎ ಟು ಒ. ಈಗ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನು ಫೋರ್ ಎನ್ ಎ ತಗೋತೀನಿ ಪ್ಲಸ್ ಆಕ್ಸಿಜನ್ ಅಂದ್ರೆ ಟೂ ಎನ್ ಎ ಟು ಒ. ಆಕ್ಸಿಜನ್ ಎರಡು ಅದಾವು, ಸೋಡಿಯಂ ನಾಲ್ಕು ಅದಾವು. ಹೌದಲ್ಲ, ಟೂ ಇಂಟು ಟೂ ಅದಕ್ಕೆ ಸೋಡಿಯಂ ನಾಲ್ಕು ಅದು, ಆಕ್ಸಿಜನ್ ಏನಾಯಿತು ಎರಡಾಯಿತು. ಹೌದಲ್ಲ, ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಫಾರ್ಮೇಷನ್ ಆಫ್ ಆಕ್ಸೈಡ್. ಹಂಗೆ ನೆಕ್ಸ್ಟ್ 17 ಗ್ರೂಪ್ ಎಲಿಮೆಂಟ್ಸ್ಗಳು ಆಕ್ಸಿಜನ್ ಜೋಡಿ ಕೂಡ ರಿಯಾಕ್ಷನ್ ಆಗ್ತಿರ್ತವೆ. ದ ರಿಯಾಕ್ಷನ್ ಇಸ್ ಸೇಫ್ ಟು ಬಿ, ಐ ವಿಲ್ ಟೇಕ್ ಆಸ್ ದಟ್ ಈಸ್ 17 ಗ್ರೂಪ್ ಎಲಿಮೆಂಟ್ಸ್ ಸಿಎಲ್ ಟು ಪ್ಲಸ್ ಆಕ್ಸಿಜನ್, ಸಿಎಲ್ ಟು ಪ್ಲಸ್ ಆಕ್ಸಿಜನ್. ಇದು ಇದು ಎಲೆಕ್ಟ್ರೋನೆಗೆಟಿವ್, ಇದು ಎಲೆಕ್ಟ್ರೋನೆಗೆಟಿವ್. ಬಟ್ ಇವೆರಡು ಕಂಪೇರ್ ಮಾಡಿದರೆ ಇದು ಎಲೆಕ್ಟ್ರಾನ್ ವಿತ್ಡ್ರಾ ಮಾಡ್ಕೋತಕ್ಕಂಥ ಕೆಪಾಸಿಟಿ ಹೆಚ್ಚಿಗೆ ಅಂದರೆ ಎಲೆಕ್ಟ್ರಾನ್ ಗೇನ್ ಮಾಡ್ಕೋತೈತೆ. ಅವಾಗ ಏನಾಗ್ತೈತಿ ಇದು ಅಂತಂದ್ರೆ ಎಲೆಕ್ಟ್ರಾನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರ್ತದೆ. ಎಷ್ಟು ಎಲೆಕ್ಟ್ರಾನ್ ಕೊಡ್ಬೋದು ಅದು ಮ್ಯಾಕ್ಸಿಮಮ್ ಆಗಿ, ಕ್ಲೋರಿನ್ನಾಗ ಬ್ಯಾಲೆನ್ಸ್ನಾಗ 7 ಎಲೆಕ್ಟ್ರಾನ್ ಇರ್ತಾವೆ. ಹೌದಲ್ಲ, 17 ಅಂತಂದ್ರೆ 10 ಎಲೆಕ್ಟ್ರಾನ್ಸ್ಗಳು, 2 ಶೆಲ್ ಮುಗಿತು. ನೆಕ್ಸ್ಟ್ 3 ಶೆಲ್ ಎಷ್ಟು ಇರ್ತವೆ ಎಲೆಕ್ಟ್ರಾನ್ಸ್ಗಳು, 7 ಇರ್ತಾವೆ. ಆ 7 ಎಲೆಕ್ಟ್ರಾನ್ಸ್ ಕೊಡ್ತಕ್ಕಂಥ ಪಾಸಿಬಿಲಿಟಿ ಕೂಡ ಇರುತ್ತೆ. ಹೌದಾ, ಸೊ ಅದ್ರ ಸಲುವಾಗಿ ದ ಫಾರ್ಮುಲಾ ಈಸ್ ಸಿ ಎಲ್ ಟು, ಸಿ ಎಲ್ ಟು ಓ 7. ಸೊ ಹೆಂಗೆ ಬಂದಿದ್ದು ಫಾರ್ಮುಲಾ ಸಿ ಎಲ್ ಟು ಓ 7? ಸಿ ಎಲ್ ಚಾರ್ಜ್ ಈಸ್ 7 ಪ್ಲಸ್, ಓ ಚಾರ್ಜ್ ಈಸ್ 2 ಮೈನಸ್, ಹೆನ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಟ್ ಈಸ್ ಸಿ ಎಲ್ ಟು ಓ 7, ಕ್ಲೋರಿನ್ ಆಕ್ಸೈಡ್ ಅಂತ ಕರಿಬೋದು, ಕ್ಲೋರಿನ್ ಆಕ್ಸೈಡ್. ಹೌದಾ, ಸೊ ಇದು ಕೂಡ ಪಾಸಿಬಲ್ ಐತಿ ಅಂತ ಹೇಳಲಿಕ್ಕೆ ಅಂದ್ರೆ ಪಿರಿಯಡಿಕ್ ಟೇಬಲ್ನಾಗ ಫ್ಲೋರಿನ್ ಬಿಟ್ಟರೆ ನೆಕ್ಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಕ್ಸಿಜನ್ ಇರ್ತೈತಿ. ಅದಕ್ಕೆ ಆ ಆಕ್ಸಿಜನ್ ಏನು ಮಾಡತೈತಿ ಅಂತಂದ್ರೆ ಈ ಕಡೆ ಅಲ್ಕಲಿ ಮೆಟಲ್ ಜೋಡಿ ಅಂತೂ ಈಸಿ ಆಗಿ ಅದನ್ನು ಕಂಬೈನ್ ಆಗ್ತೈತಿ. ಆ ಕಡೆ ಹ್ಯಾಲೋಜನ್ಸ್ನಲ್ಲಿ ಕೂಡ ಕಂಬೈನ್ ಆಗ್ತೈತಿ, ಎಕ್ಸೆಪ್ಟ್ ಫ್ಲೋರಿನ್. ಫ್ಲೋರಿನ್ ಒಂದೇ ಎಲೆಕ್ಟ್ರಾನ್ ಕೊಡಂಗಿಲ್ಲ, ಅದೇ ಮುಳುದಿಂದಾಗಿಂದು ಎಲೆಕ್ಟ್ರಾನ್ ತೊಗೋತಿರ್ತೈತಿ. ಅದಕ್ಕೆ ಕ್ಲೋರಿನ್ ತೊಗೊಂಡಾಗ ಕ್ಲೋರಿನ್ ಎಷ್ಟು ಕೊಡ್ಬೋದು, ಕ್ಲೋರಿನ್ ಎಷ್ಟು ಕೊಡ್ಬೋದು ಅಂದ್ರೆ 7 ಎಲೆಕ್ಟ್ರಾನ್ಸನ್ನು ಕೊಡ್ಬೋದು. ಸೊ ದಟ್ ಫಾರ್ಮುಲಾ ಈ ಸಿ ಎಲ್ ಟು ಓ 7. ಈಗ ನಾವು ಬೇಕಾದ್ರೆ ಇಲ್ಲಿ ಬ್ಯಾಲೆನ್ಸ್ ಮಾಡೋಣ. ಸೊ ದ ಬ್ಯಾಲೆನ್ಸ್ ಫಾರ್ ದಿಸ್ ಈಸ್ 14/2 ಅಂತ ಬರೀತೀವಿ, ಸಾರಿ 7/2, 7/2. ಈಗ ಬ್ಯಾಲೆನ್ಸ್ ನಾನು 7/2 ಹೆಂಗಾಯಿತು ಅಂತ ತೋರಿಸ್ತೇನೆ. ಸ
7 by 2 into oxygen is 2 into O. 2 into O. Therefore, 2 to get cancelled. Remaining is O7. O7 is O7. Hence, the formula becomes Cl2O7. Cl2 is there. Chlorine balance I do. Oxygen balance modeling is 7 by 2 O2. 7 by 2 O2 meaning is 7 by 2 into 2O. Into 2O. 2O means add oxygen. So, this is how we oxygen it reacts with extreme left as well as extreme right. That means 17 group elements. This is how we will nadivind elements are. Suppose in 17 group to go in the P block elements to go in the most common oxide formation. So, our oxide formation is amphoteric nature. Some are said to be amphoteric nature. Amphoteric meaning acid agi kelsa martavu, basic agi kelsa martavu. So, this oxide nature is purely basic. This oxide nature is purely acidic. Sodium oxide is basic. Chlorine oxide is acidic. Amphoteric meaning is they act as both acid as well as bases. Amphoteric oxides. Here we have the amphoteric oxides are Al2O3. Amale As2O3. Arsenic oxide affected. As2O3 meaning is arsenic oxide. Okay. So you amphoteric nature of the gritty. Innu matha adhe vandu P block elements na oxide formation aagutte avu neutral ava. Neutral means either they act as acidic or they act as basic. Adakke neutral oxides yave vadavu. The neutral oxides are NO aithi, CO aithi, amele N2O aithi. You kella kona menanti neutral oxides idu acidic ola basic ola acidic ola basic ola acidic ola basic ola bare acidic ittu antandre neevu purely idu tagodu bare basic ittu antandre purely idu tagodu adare extreme left extreme right ee tara irukkattadu ondu nimaga reactivity in general agidini yavade chemical reaction varibeku inga agbeku ante enilla at the extreme of left side when these elements react with oxygen forming oxides, they are said to be basic in nature. At the extreme of right side, that means 17 group elements, when they react with oxygen formation of oxides, those oxides are said to be of three types. One is said to be purely acidic, another is said to be amphoteric, another is said to be neutral in nature. This is the concept of chemical reactivity da nodtevi idanu mun suppose namaku gottagbekagittu antandre idu basic agi gottirbeku andre periodic table agi elements galu suppose oxygen aga reaction agittu andre ya type of compounds galu sigirtavu left ittu antandre basic oxides right ittu antandre acidic as well as amphoteric as well as neutral acidic yavadaiti amphoteric yavadavu neutral yavadavu sunne namagastu gottirbe so the next one D block elements F block elements bandanga adu reactivity separate aagi naavu kalithirthivi aadru kuda atomic radii onde one property naavu consider maadidra aa property en torisukortaithu nimage antandre comparing with the S block elements D block elements they are having smaller radii. Smaller size undeyatanti. Yak smaller size undeyati antandra yavaga nimage valence cell agi electrons remove maartta hogtirthiri avaga size enagutte decrease aagutte. Adakka D block elements adavala ee D block elements ondo oxidation state antilla. Best the oxidation state adarudu maximum 7 aithi plus 7 aithi. Adu yavaga aithidra manganese aithi. Manganese it's maximum oxidation state plus 7 later discuss martini andra scandium idkonde suppose now zinc tana bandidre
ಯುದ್ರದ ವೇರಿಯಬಲ್ ಆಕ್ಸಿಜನ್ ಸಿಸ್ಟಮ್ ಇರ್ತಾ ಇರ್ತದೆ, ಪ್ಲಸ್ ಟೂ ಇರ್ಬೋದು ಅಥವಾ ಪ್ಲಸ್ ತ್ರೀ ಇರ್ಬೋದು, ಪ್ಲಸ್ ಫೋರ್ ಇರ್ಬೋದು, ಹೀಗಿರ್ತಾವಲ್ಲ. ಇಂಥ ಕೇಸಸ್ನಲ್ಲಿ ಅಂದ್ರೆ ಲಾಸ್ಟ್ ಶೆಲ್ ನಂಗೆ ಎಲೆಕ್ಟ್ರಾನ್ಸ್ಗಳು ರಿಮೂವ್ ಮಾಡತ್ತೀವಿ ಅಂತಂದ್ರೆ ಈ ಶೆಲ್ದಾಗಿಂದ ಎಲೆಕ್ಟ್ರಾನ್ಸ್ ಹೆಂಗೆ ನಾವು ರಿಮೂವ್ ಮಾಡ್ತಿರ್ತೀವೋ ಅವಾಗ ಸೈಜ್ ಏನಾಗ್ತೈತಿ, ಕಡಿಮೆ ಆಗ್ತಾ ಹೋಗ್ತಿರ್ತೈತಿ. ದೇರ್ ಫೋರ್ ದೇ ಆರ್ ಹ್ಯಾವಿಂಗ್ ಸ್ಮಾಲರ್ ಅಟಾಮಿಕ್ ರೇಡಿಯ ಅಥವಾ ಸ್ಮಾಲರ್ ಸೈಜ್ ಅಂತ ಬರೀತೈತಿ. ಸೊ ದಟ್ ವಿಲ್ ಡಿಸ್ಕಸ್ ಲೇಟರ್. ಈಗ ನಾನು ಕೆಲವೊಂದು ಕ್ವಶನ್ಸ್ಗಳನ್ನು ಸ್ಯಾಂಪಲ್ ಆಗಿ ನಾನು ನಿಮಗೆ ಟೆಸ್ಟ್ ಮಾಡ್ತೀನಿ. ಲೆಟ್ ಐ ಎಕ್ಸ್ಪೆಕ್ಟ್ ಯುವರ್ ಆನ್ಸರ್ ಫಾರ್ ಸಚ್ ಕ್ವಶನ್ಸ್. ಫಸ್ಟ್ ಕ್ವಶನ್ ಈಸ್, ವಿಚ್ ಸ್ಪೀಸಸ್ ಹ್ಯಾಸ್ ಸ್ಮಾಲೆಸ್ಟ್ ಸೈಜ್? ವಿಚ್ ಸ್ಪೀಸಸ್ ಹ್ಯಾಸ್ ಸ್ಮಾಲೆಸ್ಟ್ ಸೈಜ್? ಐ ವಿಲ್ ಟೇಕ್ AL 3 ಪ್ಲಸ್. ಇದು ಒಂದು ಸೆಟ್. ಇನ್ನು ಒಂದು ಸಪೋಸ್ MG 2 ಪ್ಲಸ್. ಇವೆರಡರಲ್ಲಿ ಯಾವುದು ಸ್ಮಾಲ್ ಸೈಜ್ ಐತಿ? ಇದು ನಾನು ಒಂದು ಹೇಳಿದ್ರೆ ನೀವು ನೆಕ್ಸ್ಟ್ ಹೇಳ್ಬೋದು. ಯಾವುದ್ರ ಮೇಲೆ ಪ್ಲಸ್ ಸೈನ್ಗಳು ಹೆಚ್ಚಿಗೆ ಬರ್ತಾ ಹೋಗ್ತಿರ್ತಾವ, ಸೈನ್ ಏನಾಗ್ತೈತಿ ಅದ್ರದ್ದು ಪ್ಲಸ್ ಚಾರ್ಜ್ ಹೆಚ್ಚಿಗೆ ಬರ್ತಿರ್ತಾವ, ಅವಾಗ ಅದ್ರ ಸೈಜ್ ಡಿಕ್ರೀಸ್ ಆಗ್ತೈತಿ. ಸೈಜ್ ಏನಾಗ್ತೈತಿ? ಡಿಕ್ರೀಸ್ ಆಗ್ತೈತಿ. ಇನ್ಕ್ರೀಸ್ ಇನ್ ಪಾಸಿಟಿವ್ ಚಾರ್ಜ್ ಆನ್ ದ ಸ್ಪೀಸಸ್, ಅವಾಗ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗ್ತೈತಿ? ಹೆಚ್ಚು ಆಗ್ತೈತಿ, ಸೈಜ್ ಡಿಕ್ರೀಸ್ ಆಗ್ತೈತಿ. ಸೊ ಆಕ್ಸಿಡೈಸ್ ಸ್ಟೇಟ್ ಈಸ್ ಮೋರ್ ಪ್ಲಸ್, ಸೈಜ್ ಈಸ್ ಡಿಕ್ರೀಸಸ್. ಅರ್ಥ ಆಯಿತು? ಸೊ ಅಲ್ಯೂಮಿನಿಯಂನಲ್ಲಿ ಚಾರ್ಜ್ ಇಲ್ಲ ಅಂದ್ರೆ ಅಲ್ಯೂಮಿನಿಯಂ ಸೈಜ್ ಹೆಚ್ಚಿಗೆ ಐತಿ ಕಂಪೇರ್ ಟು ಇಟ್ಸ್ ಅಯಾನ್. ಅದು ಒಂದು ಕ್ವಶನ್ ಐತೆ ನಿಮಗೆ. ಏನು ಕ್ವಶನ್ ಅಂತಂದ್ರೆ ರೇಡಿಯ ಆರ್ ಅಟಾಮಿಕ್ ರೇಡಿಯಸ್ ಆಫ್ ಕ್ಯಾಟ್ ಅಯಾನ್ ಈಸ್ ಲೆಸ್ ದ್ಯಾನ್ ದ್ಯಾಟ್ ಆಫ್ ಇಟ್ಸ್ ಎಲಿಮೆಂಟ್, ಗಿವ್ ರೀಸನ್. ನನ್ನ ಪರ್ಸನ್ ಆಲ್ಮೋಸ್ಟ್ ಹಾಗೆ ಇದನ್ನು ಕೂಡ ಕ್ಯಾಟ್ ಅಯಾನ್ ಐತಿ, ಇದು ಆನ್ ಅಯಾನ್. ಈಗ ಯಾವುದು ಹೆಚ್ಚಿಗೆ ಸೈಜ್ ಹೊಂದೈತಿ? ಮ್ಯಾಗ್ನೀಸಿಯಂ ಸೈಜ್ ಇಸ್ ಮೋರ್ ಆ್ಯಂಡ್ ಮ್ಯಾಗ್ನೀಸಿಯಂ ಅಯಾನ್ ಸೈಜ್ ಇಸ್ ಸ್ಮಾಲ್. ನಮ್ಗೆ ಸ್ಮಾಲೆಸ್ಟ್ ಅಷ್ಟೇ ಕೇಳ ಸ್ಮಾಲೆಸ್ಟ್ ಅಂತ ಹೇಳಿ. ಇನ್ ದಿಸ್ ಕೇಸ್ ಸ್ಮಾಲೆಸ್ಟ್ ಸೈಜ್ ಈಸ್, ಸ್ಮಾಲೆಸ್ಟ್ ಸೈಜ್ ಯಾವುದೈತಿ? ಇದನ್ನೇ. ಇದರ ಸ್ಮಾಲೆಸ್ಟ್ ಸೈಜ್ ಯಾವುದೈತಿ? ಮ್ಯಾಗ್ನೀಸಿಯಂ. ಈಗ ಇನ್ನೂ ಒಂದು ಎರಡು ತಗೋತೀನಿ. ಐ ವಿಲ್ ಟೇಕ್ ಸಿ ಎನ್ 3 ಮೈನಸ್ ಅಂಡ್ ಎನ್ ಡಿ ಓ 2 ಮೈನಸ್ ಅಂಡ್ ಎನ್ 3 ಮೈನಸ್ ಇದು ತಗೋ. ಇವೆರಡು ಕಾಂಬಿನೇಷನ್ ಬೇರೆ. ಎನ್ 3 ಮೈನಸ್ ಮತ್ತ ಎನ್ ಇವೆರಡು ಕಂಪೇರ್ ಮಾಡಿದ್ರೆ ಯಾವುದರ ಸೈಜ್ ಕಡಿಮೆ ಇರ್ತೈತಿ? ಎನ್ ಸೈಜ್ ಕಡಿಮೆ ಇರ್ತೈತಿ. ಯಾಕೆ ಎನ್ ಸೈಜ್ ಕಡಿಮೆ ಇರ್ತೈತಿ? ಇಲ್ಲಿ ಎಕ್ಸ್ಟ್ರಾ 3 ಎಲೆಕ್ಟ್ರಾನ್ ಹಾಕಿವಿ ನಾವು. ಎಕ್ಸ್ಟ್ರಾ 3 ಎಲೆಕ್ಟ್ರಾನ್ ಹಾಕಿದ್ಮೇಲೆ ಏನಾಗ್ತೈತಿ? ನ್ಯೂಕ್ಲಿಯಸ್ ಮತ್ತು ಲಾಸ್ಟ್ ಫೈಲರ್ ಬ್ಯಾಲೆನ್ಸ್ ಸೆಲ್ಗಳಂದ್ರೆ ಏನು ಭಾಳಷ್ಟು ಎಲೆಕ್ಟ್ರಾನ್ಸ್ ಆಗಿರ್ತಾವೆ ಅಂತ ರಿಪಲ್ಷನ್ ಹೆಚ್ಚಿಗೆ ಆಗ್ತೈತಿ. ರಿಪಲ್ಷನ್ ಹೆಚ್ಚಾಯಿತು ಅಂತಂದ್ರೆ ಸೈಜ್ ಇನ್ಕ್ರೀಸ್ ಆಗ್ತೈತಿ. ಸೊ ಯು ಹ್ಯಾವ್ ಟು ಅಂಡರ್ಸ್ಟುಡ್ ಹಿಯರ್ ದ್ಯಾಟ್ ವೇರ್ ದ ಸ್ಪೀಸಿಸ್ ಈಸ್ ಕಂಟೈನಿಂಗ್ ನೆಗೆಟಿವ್ ಸೈನ್ ಆರ್ ಮೋರ್ ನೆಗೆಟಿವ್ ಸೈನ್ ಇಟ್ಸ್ ಸೈಜ್ ಈಸ್ ಸೇಡ್ ಟು ಬಿ ಮೋರ್, ಆ್ಯಂಡ್ ದೇರ್ ಈಸ್ ನೋ ನೆಗೆಟಿವ್ ಸೈನ್ ಇಟ್ಸ್ ಸೈಜ್ ಈಸ್ ಸೇಡ್ ಟು ಬಿ ಲೆಸ್, ದಟ್ ಮೀನ್ಸ್ ಸ್ಮಾಲ್. ಅದರ ಸಲುವಾಗಿ ಬಿಟ್ವೀನ್ ದೀಸ್ ಟೂ ಇಟ್ ಈಸ್ ಸೇಡ್ ಟು ಬಿ ಸ್ಮಾಲೆಸ್ಟ್ ಸೈಜ್, ಆ್ಯಂಡ್ ಬಿಟ್ವೀನ್ ದೀಸ್ ಟು ವಿಚ್ ಈಸ್ ಸೇಡ್ ಟು ಬಿ ಸ್ಮಾಲೆಸ್ಟ್ ಸೈಜ್, ಆಕ್ಸಿಜನ್ ಇಸ್ ಸೇಡ್ ಟು ಬಿ ಸ್ಮಾಲೆಸ್ಟ್ ಸೈಜ್. ಯಾಕಂದ್ರೆ ಇದು ಮೈನಸ್ 2 ಇದ್ದೀರಿ, ಮೈನಸ್ 3 ಇದೆ. ಮೈನಸ್ ಚಾರ್ಜ್ ಹ್ಯಾಂಗೆ ಇನ್ಕ್ರೀಸ್ ಆಗ್ತೈತಿ? ಸೈಜ್ ಇನ್ಕ್ರೀಸ್ ಆಗ್ತೈತಿ. ಪ್ಲಸ್ ಚಾರ್ಜ್ ಹ್ಯಾಂಗೆ ಇನ್ಕ್ರೀಸ್ ಆಗ್ತೈತಿ? ಸೈಜ್ ಹಂಗೆ ಡಿಕ್ರೀಸ್ ಆಗ್ತದೆ. ಸೊ ಲೈಕ್ ದಟ್ ಸಮ್ ಕ್ವಶನ್ಸ್ ಅದಾವು, ಅವನ್ನ ನೀವು ಏನು ಮಾಡಿ ಅಂತಂದ್ರೆ ಸಾಲ್ವ್ ಮಾಡಿ. ಇನ್ನೊಂದು ಟೈಪ್ ಆಫ್ ಕ್ವಶನ್ಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ. ದ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಈಸ್ ಸೆಲೆಕ್ಟ್ ಐಸೋ ಎಲೆಕ್ಟ್ರಾನಿಕ್ ಪೇರ್. ಸೆಲೆಕ್ಟ್ ಐಸೋ ಎಲೆಕ್ಟ್ರಾನಿಕ್ ಪೇರ್ ಇನ್ ದ ಫಾಲೋವಿಂಗ್ ನಾನು ಜಸ್ಟ್ ಒಂದು ಸ್ಯಾಂಪಲ್ ಕೊಡ್ತೀನಿ. ಇಂಥ ಸಾಕಷ್ಟು ಕ್ವಶನ್ಸ್ ನಾವು ಸಾಲ್ವ್ ಮಾಡಿ. ದ ಸ್ಪೀಸಿಸ್ ಆರ್ ಎನ್ ಎ ಪ್ಲಸ್, ಸಿ ಎಲ್ ಮೈನಸ್, ಎಫ್ ಮೈನಸ್. ಈಗ ನಾನು ಮೂರು ತಗೊಂಡಿದ್ದೀನಿ. ಐಸೋ ಎಲೆಕ್ಟ್ರಾನಿಕ್ ಏನಂತ ನಮ್ಗೆ ಗೊತ್ತಿರಬೇಕು ಫಸ್ಟ್. ವಾಟ್ ಯು ಮೀನ್ ಐಸೋ ಎಲೆಕ್ಟ್ರಾನಿಕ್?
ಯಾವ ಸ್ಪೀಸಸ್ನಲ್ಲಿ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವೆ ಅವು ಐಸೋ ಎಲೆಕ್ಟ್ರಾನಿಕ್. ಈ ಮೂರು ಕೊಟ್ಟಿನಿ ನಾನು, ಈ ಮೂರಲ್ಲಿ ಯಾವುದು ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹೊಂದ್ಯಾವು? ಫಸ್ಟ್ ನಮಗೆ ಅಟಾಮಿಕ್ ನಂಬರ್ ಗೊತ್ತಿರಬೇಕು. ಅಟಾಮಿಕ್ ನಂಬರ್ ಸೋಡಿಯಂ ಎಷ್ಟೈತಿ? 11 ಐತಿ. 11 ಐತಿ ಅಂದ್ರೆ ಒಂದು ಕಳ್ಕೋತಿ ಎಲೆಕ್ಟ್ರಾನ್, ಒಂದು ಪ್ಲಸ್ ಏನಂತ ಒಂದು ಕಳ್ಕೋತಿ ಎಲೆಕ್ಟ್ರಾನ್ಸ್ ಇಷ್ಟಾಗಿದ್ರಾಗ ಹತ್ತದು. ಇದು ಅಟಾಮಿಕ್ ನಂಬರ್ ಕ್ಲೋರಿನ್ ಎಷ್ಟೈತಿ? 17 ಐತಿ. 17 ಐತಿ ಅಂದ್ರೆ ಒಂದು ಪಡ್ಕೊಂಡೈತಿ. ಪಡ್ಕೊಂಡ ಮೇಲೆ ಏನಾಯ್ತು, ಅದನ್ನು ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಯಿತು ಅಂದರೆ ಇದು 18 ಆಯಿತು. ಟೋಟಲ್ ಎಲೆಕ್ಟ್ರಾನ್ ಸಂಖ್ಯೆ ಎಷ್ಟಾಯ್ತು ಕ್ಲೋರಿನ್ದ? 18 ಆಯಿತು. ಫ್ಲೋರಿನ್ ತೊಗೋತೀನಿ, ಫ್ಲೋರಿನ್ ಎಷ್ಟೈತಿ? ಅಟಾಮಿಕ್ ನಂಬರ್ 9 ಐತಿ. 9 ಐತಿ ಅಂದ್ರೆ ಒಂದು ಎಲೆಕ್ಟ್ರಾನ್ ತೊಗೊಂಡೈತೆ ಅಂದ್ರೆ ಒಂದು ಮೈನಸ್ ಸೈನ್ ಹೋದಲ್ಲ, ಒಂದು ಎಲೆಕ್ಟ್ರಾನ್ ತೊಗೊಂಡು ಪ್ಲಸ್ ಒಂದು ಎಲೆಕ್ಟ್ರಾನ್. ಸೊ ಇಟ್ ಈಸ್ ನಥಿಂಗ್ ಬಟ್ 10 ಎಲೆಕ್ಟ್ರಾನ್. ಸೊ ವಿಚ್ ಸ್ಪೀಸಸ್ ಆರ್ ಸೇಡ್ ಟು ಬಿ ಹ್ಯಾವಿಂಗ್ ಎಸೋ ಎಲೆಕ್ಟ್ರಾನಿಕ್? ಎಫ್ ಮೈನಸ್ ಅಂಡ್ ಎನ್ ಎ ಪ್ಲಸ್. ಎಫ್ ಮೈನಸ್ ಅಂಡ್ ಎನ್ ಎ ಪ್ಲಸ್. ಓಕೆ, ಸೊ ಲೈಕ್ ದಟ್ ಇನ್ನೂ ಕ್ವಶನ್ಸ್ ಅದಾವ. ನೀವೇನು ಮಾಡ್ರಿ ಅಂತಂದ್ರೆ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ಸಾಲ್ವ್ ಮಾಡಿ. ಒನ್ ಮೋರ್ ಕ್ವಶನ್, ರೈಟ್ ಕರೆಕ್ಟ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್. ಡಿಕ್ರೀಸಿಂಗ್ ಆರ್ಡರ್, ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್. ಪಿರಿಯಾಡಿಕ್ ಟೇಬಲ್ನಾಗ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಏನಾಗ್ತೈತಿ? ಲೆಫ್ಟ್ದಿಂದ ರೈಟಿಗೆ ಹೋಗಿದ್ರೆ ಡಿಕ್ರೀಸ್ ಆಗ್ತದೆ, ಲೆಫ್ಟ್ದಿಂದ ರೈಟಿಗೆ ಹೋಗಿದ್ರೆ ಡಿಕ್ರೀಸ್ ಆಗ್ತೈತಿ, ಟಾಪ್ ಟು ಬಾಟಮ್ ಬಂದ್ರೆ ಇನ್ಕ್ರೀಸ್ ಆಗ್ತೈತಿ. ಇದನ್ನು ಫಸ್ಟ್ ನಾವು ನೆನ್ಪಿಟ್ಕೋಬೇಕು. ಸೊ ಯಾವ್ಯಾವ ಎಲಿಮೆಂಟ್ಸ್ ಕೊಟ್ಟಾಗ ಈಗ ದ ಎಲಿಮೆಂಟ್ಸ್ ಆರ್ ಎಫ್ ಇ, ಸ್ಕ್ಯಾಂಡಿಯಂ, ರುಬಿಡಿಯಂ, ರುಬಿಡಿಯಂ, ಬಿ ಆರ್ ಬ್ರೋಮಿನ್, ಟೆಲ್ಯೂರಿಯಂ, ಟಿಇ, ಫ್ಲೋರಿನ್, ಕ್ಯಾಲ್ಸಿಯಂ. ಇಷ್ಟದ ಹೌದಾ? ಸೊ ಪಿರಿಯಾಡಿಕ್ ಟೇಬಲ್ ನೀಟಾಗಿ ಅದನ್ನು ಇಟ್ಕೊಂಡು ಏನು ಮಾಡೋದು ಅಂತಂದ್ರೆ, ಫಸ್ಟ್ ಲೆಫ್ಟ್ ಸೈಡ್ನಾಗ ಯಾವುದು ಫಸ್ಟ್ ಬರ್ತೈತಿ ಇದ್ರ ಕೊಟ್ಟಿದ್ದು, ರೈಟ್ ಸೈಡ್ನಾಗ ಯಾವುದು ಫಸ್ಟ್ ಬರ್ತೈತಿ ಅವೆರಡೂ ಫಸ್ಟ್ ತೊಗೊಳ್ಬೇಕು. ಅಟ್ ದ ಎಕ್ಸ್ಟ್ರೀಮ್ ಆಫ್ ಲೆಫ್ಟ್ ಇವೆರಡು ಈಸ್ಟ್ ಕೊಟ್ಟಿನ ಎಲಿಮೆಂಟ್ಸ್ನಲ್ಲಿ ಮೇ ಬಿ ಇಟ್ ಈಸ್ ರುಬಿಡಿಯಂ. ಹೌದಾ? ಒಂದು ಸೈಡಿಗೆ ರುಬಿಡಿಯಂ ಅನ್ನು ಬರ್ಕೊಂಡ್ಬಿಡ್ರಿ. ಅಟ್ ದ ಎಕ್ಸ್ಟ್ರೀಮ್ ಆಫ್ ಲೆಫ್ಟ್ ಸೈಡ್ ರುಬಿಡಿಯಂ, ಎಕ್ಸ್ಟ್ರೀಮ್ ಆಫ್ ರೈಟ್ ಸೈಡ್ ಯಾವುದೈತಿ? ಫ್ಲೋರಿನ್ ಐತಿ. ಆಮೇಲೆ ಅದ್ರ ಕೆಳಗೆ ಬ್ರೋಮಿನ್ ಬರ್ತೈತಿ. ಹೌದಲ್ಲ, ಫ್ಲೋರಿನ್ ಆದಮೇಲೆ ಬ್ರೋಮಿನ್ ಬರ್ತೈತಿ. ಅದಕ್ಕೆ ಈಗ ನಾನೇನು ತೊಗೊಂಡಿನಿ, ಇನ್ ರಿಮೈನಿಂಗ್ ಇವೆರಡೋ ಅದು, ಇನ್ನು ರಿಮೈನಿಂಗ್ ಕ್ಯಾಲ್ಸಿಯಂ ಐತಿ. ರುಬಿಡಿಯಂದು ಅಲ್ಕಲಿ ಮೆಟಲ್ನಾಗ ಲೆಫ್ಟ್ ಸೈಡ್ನಾಗ ಕ್ಯಾಲ್ಸಿಯಂ ಬರ್ತೈತಿ, ಅದಾದಮೇಲೆ ನೆಕ್ಸ್ಟ್ ಸ್ಕ್ಯಾಂಡಿಯಂ ಬರ್ತೈತಿ, ಅದಾದಮೇಲೆ ನೆಕ್ಸ್ಟ್ ಐರನ್ ಬರ್ತೈತಿ, ಆಮೇಲೆ ಟೆಲ್ಯೂರಿಯಂ ಬರ್ತೈತಿ, ಆಮೇಲೆ ಬಿ ಆರ್ ಬರ್ತೈತಿ. ಪಿರಿಯಾಡಿಕ್ ಟೇಬಲ್ ಕರೆಕ್ಟಾಗಿ ಇಟ್ಕೊಂಡು ನೋಡ್ರಿ. ಸೊ ಡಿಕ್ರೀಸಿಂಗ್ ಆರ್ಡರ್ ಅಂತಂದ್ರೆ ಇದು ಹೆಚ್ಚಿಗೆ ಐತಿ, ಇದು ಕಡಿಮೆ ಐತೆ ಅಂದಂಗೆ ಐತಿ. ಮೆಟಾಲಿಕ್ ಕ್ಯಾರೆಕ್ಟರ್ ತೊಗೊಂಡಿವಿ ಅಥವಾ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ತೊಗೊಂಡಿವಿ, ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ ಇದು ಹೆಚ್ಚೈತಿ, ಇದು ಕಡಿಮೆ ಐತಿ. ನಾವು ಈ ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ ಹಿಂಗೆ ಬರೀಬೇಕು, ಡಿಕ್ರೀಸಸ್, ರುಬಿಡಿಯಂ ಈಸ್ ಹ್ಯಾವಿಂಗ್ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ದ್ಯಾನ್ ಕ್ಯಾಲ್ಸಿಯಂ. ನೆಕ್ಸ್ಟ್ ಕ್ಯಾಲ್ಸಿಯಂ ಈಸ್ ಹ್ಯಾವಿಂಗ್ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ದ್ಯಾನ್ ಸ್ಕ್ಯಾಂಡಿಯಂ, ದ್ಯಾನ್ ಐರನ್, ದ್ಯಾನ್ ಟೆಲ್ಯೂರಿಯಂ, ದ್ಯಾನ್ ಬಿ ಆರ್, ದ್ಯಾನ್ ಫ್ಲೋರಿನ್. ಎಲೆಕ್ಟ್ರೋ ಪಾಸಿಟಿವ್ ಗೋಸ್ ಆನ್ ಡಿಕ್ರೀಸಸ್. ಇವೆರಡು ಕಂಪೇರ್ ಮಾಡಿದರೆ ಯಾವುದು ಮೋರ್ ಎಲೆಕ್ಟ್ರೋ ಪಾಸಿಟಿವ್? ಎರಡರಲ್ಲಿ ಬ್ರೋಮಿನ್. ಇವೆರಡು ಕಂಪೇರ್ ಮಾಡಿದ್ರೆ ಟೆಲ್ಯೂರಿಯಂ, ಇವೆರಡು ಕಂಪೇರ್ ಮಾಡಿದ್ರೆ ಐರನ್, ಇವೆರಡು ಕಂಪೇರ್ ಮಾಡಿದ್ರೆ ಸ್ಕ್ಯಾಂಡಿಯಂ, ಇವೆರಡಕ್ಕೆ ಕ್ಯಾಲ್ಸಿಯಂ, ಇವೆರಡರಲ್ಲಿ ರುಬಿಡಿಯಂ. ಸೊ ರುಬಿಡಿಯಂ ಈಸ್ ಹೈಯೆಸ್ಟ್ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್, ವೆರ್ ಆಸ್ ಫ್ಲೋರಿನ್ ಈಸ್ ಲೀಸ್ಟ್ ಆರ್ ಇಲ್ಲೇ ಇಲ್ಲ ಅಂತ ಹೇಳ್ಬೋದು ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್. ಸೊ ಒನ್ ಮೋರ್ ಲಾಸ್ಟ್ ಕ್ವಶನ್ ಐ ವಿಲ್ ಟೇಕ್ ಆಸ್ ಮೆಟಾಲಿಕ್ ಕ್ಯಾರೆಕ್ಟರ್. ಇನ್ನೊಂದು ಕ್ವಶನ್, ರೈಟ್ ದ ಕರೆಕ್ಟ್ ಆರ್ಡರ್ ಆಫ್ ಮೆಟಾಲಿಕ್ ಕ್ಯಾರೆಕ್ಟರ್. ಕರೆಕ್ಟ್ ಆರ್ಡರ್ ಕೇಳೋಣ ನಿಮ್ಮಲ್ಲಿ, ಇನ್ಕ್ರೀಸಿಂಗ್ ಆಗಿರಲಿ ಡಿಕ್ರೀಸಿಂಗ್, ಕರೆಕ್ಟ್ ಆರ್ಡರ್ ಆಫ್ ಮೆಟಾಲಿಕ್ ಕ್ಯಾರೆಕ್ಟರ್.
Okay? Yeah, elements are the one. The elements are boron, aluminium, magnesium and potassium. Magnesium, potassium. Historically, ಯಾವುದು ಮೋರ್ ಮೆಟಲಿಕ್ ಕ್ಯಾರೆಕ್ಟರ್ನ ಹೊಂದೈತಿ ಮತ್ತೆ ಪಿರಿಯಡಿಕ್ ಟೇಬಲ್ ನಾಗ ನಾವು ಮೆಟಲಿಕ್ ಕ್ಯಾರೆಕ್ಟರ್ ಹೋಗಿದ್ರೆ ಲೆಫ್ಟ್ ಟು ರೈಟ್ ಹೋದಂಗ ಮೆಟಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತೈತಿ. ಅಂದ್ರೆ ಲೆಫ್ಟ್ ಮೋಸ್ಟ್ ಎಲಿಮೆಂಟ್ ಯಾವುದೈತಿ? ಪೊಟ್ಯಾಶಿಯಂ. ಹೌದಾ? ಪೊಟ್ಯಾಶಿಯಂ. ಅದ್ರ ನೆಕ್ಸ್ಟ್ ಯಾವ್ದು ಬರ್ತೈತಿ? ಮ್ಯಾಗ್ನೀಸಿಯಂ. ಅದ್ರ ನೆಕ್ಸ್ಟ್ ಯಾವ್ದು ಬರ್ತೈತಿ? ದಟ್ ಈಸ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಬೋರಾನ್ ಮೋಸ್ಟ್ಲಿ ಎರಡು ಒಂದೇ ಗ್ರೂಪ್ ಅದಾವ. ಬಟ್ ಡೌನ್ ಬಂದಾಗ ಏನಾಗ್ತೈತಿ? ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತೈತಿ. ಬೋರಾನ್ ಕೆಳಗಡೆ ಅಲ್ಯೂಮಿನಿಯಂ ಐತೆ. ಅಂದ್ರೆ ಬೋರಾನ್ ಅಲ್ಯೂಮಿನಿಯಂ ಎರಡು ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ದ್ಯಾನ್ ದಿಸ್ ಬೋರಾನ್. ದೇರ್ ಫೋರ್ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ತಗೋಬೇಕು. ಎಲೆಕ್ಟ್ರೋ ಪಾಸಿಟಿವ್ ಅಂತ ಯಾವ ತೋರಿಸ್ತಾವ? ಮೆಟಲ್ಸ್ ಅಂತ ತಗೋಬೇಕು. ಹೆನ್ಸ್ ಇಟ್ ಈಸ್ ಪೊಟ್ಯಾಶಿಯಂ, ಮ್ಯಾಗ್ನೀಸಿಯಂ, ಅಲ್ಯೂಮಿನಿಯಂ ಆ್ಯಂಡ್ ನೆಕ್ಸ್ಟ್ ಇಸ್ ಸೇಡ್ ಟು ಬಿ ಬೋರಾನ್. ದೇರ್ ಫೋರ್ ನೀವು ಆರ್ಡರ್ ಮೋರ್ ಎಲೆಕ್ಟ್ರೋ ಪಾಸಿಟಿವ್ ಈ ಫಾರ್ಮಲ್ಲಿ ಬರೆಯಬಹುದು. ಸೊ ಸಚ್ ಕ್ವಶನ್ಸ್ ಇರ್ತಕ್ಕ ಅಂತ ಒಂದಿಷ್ಟು ಕ್ವಶನ್ಸ್ ಅದಾವು. ಆ ಕ್ವಶನ್ಸ್ಗಳು ಎಷ್ಟು ಸಾಧ್ಯ ಐತಿ ಅಷ್ಟೆಲ್ಲ ಆನ್ಸರ್ಸನ್ನು ಬರೀರಿ. ನಾನು ಈಗ ಏನು ಡಿಸ್ಕಸ್ ಮಾಡೀನಿ ಆಮೇಲೆ ನೋಟ್ಸ್ ಕೊಡ್ತೀನಿ, ಅದರ ಎಲ್ಲ ಆನ್ಸರ್ಸ್ ಆಲ್ಮೋಸ್ಟ್ ಸಿಗ್ತಾವೆ. ಒಂದು ಕ್ವಶನ್, ಕ್ವಶನ್ ನಂಬರ್ 29 ಒಂದು ಬಿಟ್ಟು ಆಲ್ಮೋಸ್ಟ್ ಎಲ್ಲದಕ್ಕೂ ನೀವು ಆನ್ಸರನ್ನು ಬರಿಬೋದು. ಸೊ ಆ 29 ಕ್ವಶನ್ನ ಬಿಟ್ಬಿಡೋಣ. ಒಂದು ಸ್ವಲ್ಪ ಏನಂತಂದ್ರೆ ಹೆಚ್ಚಿಂದು ಟೇಬಲ್ ಎಲ್ಲ ತೊಗೊಂಡು ಎಕ್ಸ್ಪ್ಲೈನ್ ಮಾಡಬೇಕಾಗ್ತೈತಿ. ಸೊ ರಿಮೈನಿಂಗ್ ಆಲ್ ಆರ್ ಸೇಡ್ ಟು ಬಿ ಈಸಿಯೆಸ್ಟ್ ಕ್ವಶನ್ಸ್ ದಟ್ ಕಂಪ್ಲೀಟ್ಸ್ ದ ಡಿಸ್ಕಷನ್ ಆಫ್ ಪಿರಿಯಡಿಕ್ ಟೇಬಲ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಟೇಕ್ ನೆಕ್ಸ್ಟ್ ನ್ಯೂ ಚಾಪ್ಟರ್. ಸೊ ವಿಚ್ ಒನ್ ಐ ವಿಲ್ ಸೇ ಇನ್ ದ ನೆಕ್ಸ್ಟ್ ವೀಡಿಯೋ.